ನಮಸ್ಕಾರ, ನಾನು ನಿಮ್ಮ ಜೆ ಎಂ ರಾಜಶೇಖರ ರಾಣೇಬೆನ್ನೂರಿಂದ. ಸ್ನೇಹಿತರೆ, ನಾನೀಗ ಮಾತಾಡೋದಕ್ಕೆ ಹೊರಟಿರುವಂಥ ವಿಷಯ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಪರೀಕ್ಷೆ ನಡೆಸಬೇಕೋ ನಡೆಸಬಾರ್ದು, ಪರೀಕ್ಷೆ ನಡೆಸಬೇಕು ಅನ್ನೋದಾದರೆ ಯಾವ ಕಾರಣಕ್ಕೋಸ್ಕರ ನಡೆಸಬೇಕು? ಜೀವ ಮುಖ್ಯನೋ ಜೀವನ ಮುಖ್ಯನೋ? ಇದು ಯಾವುದು ನನ್ನ ಪ್ರಶ್ನೆ ಅಲ್ವೇ ಅಲ್ಲ, ಅಥವಾ ಈ ಬಗ್ಗೆ ನಾನು ಚರ್ಚೆನೂ ಮಾಡೋಕ್ಕೆ ಹೋಗಲ್ಲ. ಏಕೆಂತ ಹೇಳ್ತೀನಿ ನಿಮಗೆ, ಒಬ್ಬ ಮನುಷ್ಯ ಅಥವಾ ಈ ಪ್ರಪಂಚದ ಮೇಲೆ, ಈ ಭೂಮಿ ಮೇಲೆ ಹುಟ್ಟಿದ ಯಾವುದೇ ಒಂದು ಜೀವಿ ಹುಟ್ಟಿದ ತಕ್ಷಣವೇ ಸಾವು ನಿಶ್ಚಿತ ಆಗಿರುತ್ತೆ. ನಮ್ಮ ಜೀವನ ಮತ್ತು ನಮ್ಮ ಜೀವನ, ಜೀವ ಮತ್ತು ನಮ್ಮ ಜೀವನ ಸಾಮಾನ್ಯವಾಗಿ ನಿಂತ್ಕೊಂಡಿರೋದು ನಮ್ಮ ನೈತಿಕತೆಯ ಮೇಲೆ, ಸಂಸ್ಕಾರದ ಮೇಲೆ, ಸಂಸ್ಕೃತಿಯ ಮೇಲೆ. ಇವತ್ತಿನ ಶಿಕ್ಷಣ ನಿಜಕ್ಕೂ ಉಪಯೋಗಕಾರಿಯಾಗಿದೆಯಾ? ಎಷ್ಟು ಮಟ್ಟಿಗೆ ಉಪಯೋಗಕಾರಿಯಾಗಿದೆ? ಹೇಗೆ ಉಪಯೋಗಕಾರಿಯಾಗಿದೆ? ನಮಗೆಲ್ರಿಗೂ ಅನುಭವಕ್ಕೆ ಬರ್ತಾನೇ ಇದೆ. ವಿದ್ಯಾವಂತರಲ್ಲಿ ಸಂಸ್ಕೃತಿ ಅನ್ನೋದಿಲ್ಲ, ಸಂಸ್ಕಾರ ಅನ್ನೋಂಥದ್ದೇ ಇಲ್ಲ. ಅಂದಮೇಲೆ ಅವರು ಓದಿದಂಥ ಸರ್ಟಿಫಿಕೇಟಿನ ಒಂದು ಓದಿದೆಯಲ್ಲ, ಅದರಿಂದ ಏನು ಲಾಭ ಅಂತ ನನ್ನ ಪ್ರಶ್ನೆ. ನಿಮಗೂ ಅದು ತಲೆ ಬಂದು ಹೋಗಿರಬೇಕು. ಯಾಕಂದರೆ ನೀವು ಎಲ್ಲಿ ಯಾವುದಾದ್ರೂ ಒಂದು ಕಚೇರಿಗೆ ಹೋದರೆ, ಯಾರ್ದಾದ್ರ ಜೊತೆ ನಾವು ಮಾತನಾಡುವಾಗ ಅವರ ಬಾಯಲ್ಲಿ ಶುದ್ಧವಾದ ಭಾಷೆ ಅಥವಾ ಒಂದು ಸಾಂಸ್ಕೃತಿಕ ನಡವಳಿಕೆ ಅನ್ನೋದೇ ಇಲ್ಲ ನಮ್ಮಲ್ಲಿ. ಅದೇ ಬಂದಿರೋ ಸಮಸ್ಯೆ, ದೊಡ್ಡ ಸಮಸ್ಯೆ ಅದು. ಓದೋದೇ ಒಂದು, ಮಾಡೋದೇ ಮತ್ತೊಂದು. ಓದಿಗೂ ಸಂಸ್ಕೃತಿಗೂ ಸಂಸ್ಕಾರಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ. ನಾವು ಒಂದು ಕಡೆಗೆ ಮಾತಾಡ್ತೀವಿ, ಏನು ನಾವು ಓದುವ ಸಂದರ್ಭದಲ್ಲಿ ಓದಬೇಕು ಓದಬೇಕು ಓದಬೇಕು. ಏನು ಓದಬೇಕು? ಪಠ್ಯದಲ್ಲಿರುವಂಥದ್ದು ಒಂದು ಓದಬೇಕು. ಅದು ನಿಜಕ್ಕೂ ಉದ್ಯೋಗವನ್ನು ಕೊಡುವಂಥ ವಿಷಯನ ಅದು ಅಲ್ಲ. ಹೋಗಲಿ, ಉದ್ಯೋಗ ಕೊಡುವಂಥ ಉದ್ಯೋಗದ ಮಾಡಬೇಕಾಗಿರುವಂಥವ್ರು ಏನು ಮಾಡ್ತಾಯಿದ್ದಾರೆ? ಹೋ, ಅವರದ್ದು ಈಗ ಹಾದಿ ತಪ್ಪಿಗೆ ಇರದ ಅಲ್ಲೇ ಈ ವ್ಯವಸ್ಥೆ. ಈಗ ಉದಾಹರಣೆಗೆ ಹೇಳ್ತೀನಿ ನಿಮಗೆ, ಆಡಳಿತ ಅಂದ್ರೇನು, ಸೇವೆ ಅಂದ್ರೇನು. ಇಂಡಿವಿಜುವಲ್ ಆಗಿ, ಈಗ ಉದಾಹರಣೆಗೆ ಒಬ್ಬ MA ಓದಿರ್ತಾನೆ, ಡಿಗ್ರಿ ಓದಿರ್ತಾನೆ, ಆತ ಒಬ್ಬ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿನೋ PDO ಆತನಿಗೆ ದೊಡ್ಡದಾದ ಅಧಿಕಾರ ಇದೆ, ದೊಡ್ಡದ ಅಧಿಕಾರ ಸಿಗುತ್ತೆ ಅಲ್ಲಿ. ಒಬ್ಬ ಗ್ರಾಮ ಪಂಚಾಯಿತಿಯ ಒಬ್ಬ ಕಾರ್ಯದರ್ಶಿಗೆ ನೀವು ಅಧಿಕಾರ ಕೊಡ್ತೀರಿ ಆಡಳಿತ ಮಾಡೋದಕ್ಕೆ, ಹಣ ಕೋಟಿಗಟ್ಟಲೆ ಹಣ ಖರ್ಚು ಮಾಡೋದಕ್ಕೆ. ಅದೇ ಆರೋಗ್ಯ ಇಲಾಖೆಯಲ್ಲಿ ಬಂದಾಗ ನಾನ್ ಮೆಡಿಕಲ್ ಪೀಪಲ್ಸ್ ಆರ್ ದೇರ್, ಅಲ್ಲಿ ವಿದ್ಯಾವಂತರು, ಬುದ್ಧಿವಂತರು, ಬುದ್ಧಿಜೀವಿಗಳು, ನಿಜಕ್ಕೂ ಕೆಲಸ ಮಾಡುವಂಥವ್ರು, ಡಬಲ್ ಗ್ರ್ಯಾಜುಯೇಟ್ಸ್ ಆಗಿರುವಂಥವ್ರು ಆರೋಗ್ಯ ಸಹಾಯಕರಿದ್ದಾರೆ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಿದ್ದಾರೆ. ಅವ್ರಿಗೆ ಆಡಳಿತ ಕೊಡಿ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಒಂದು ತಾಲೂಕಿನಲ್ಲಿ ಒಬ್ಬ ತಾಲೂಕಿನಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಇದ್ದಾರೆ, ಅವರಿಗೆ 4 PHCs ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇನ್ಚಾರ್ಜ್ ಇದ್ದಾವೆ. ಹಾಗಾದರೆ ಅವರು ಹೇಗೆ ಆಡಳಿತವನ್ನು ನಿಭಾಯಿಸೋಕ್ಕೆ ಸಾಧ್ಯ? ಅಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣ ಅಧಿಕಾರಿ ಪೋಸ್ಟನ್ನು ಎಲ್ಲಿದೆಯೋ ಅವ್ರಿಗೆ ಅಲ್ಲಿ ಆಡಳಿತ ಕೊಡಿ. ವೈದ್ಯರು ವೈದ್ಯರನ್ನಾಗಿ ಕೆಲಸ ಮಾಡೋದಕ್ಕೆ ಬಿಡಿ, ಆಡಳಿತ ಮಾಡೋದಕ್ಕೆ ಬಿಡಬೇಡಿ. ನನಗೆ ಭಾಳ ಜನ ಡಾಕ್ಟರ್ಸ್ ಅದನ್ನೇ ಹೇಳ್ತಾರೆ, ಇಲ್ಲ ರೀ ಸಾಕಾಗಿದೆ, ಈ ಆಡಳಿತ ಅನ್ನುವಂಥದ್ದು ಬಂದಮೇಲೇ ನಮ್ಮ ಆರೋಗ್ಯ ಇಲಾಖೆ ಹಾಳಾಗಿ ಹೋಗಿರೋದು. ವೈದ್ಯರ ಕೈಯಲ್ಲಿ ಆಡಳಿತ ಕೊಟ್ಟೋದಕ್ಕೆ, ಅವ್ರು ಆಡಳಿತ ಮಾಡೋದಾದ್ರೆ ಬೇಕಾದ್ರೆ MBBS ಮಾಡ್ಕೊಂಬಿಟ್ಟು, MD ಮಾಡ್ಕೊಂಬಿಟ್ಟು, AS ಇನ್ನೊಂದು ಏನೋ ಮಾಡ್ಕೊಂಡು ಹೋಗಲ್ಲ ಕಡೆಗೆ. ನಾವು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಸರ್ವಿಸ್ ಕೊಡಬೇಕಾಗಿರುವಂಥ ವೈದ್ಯಕೀಯ ಉಪಚಾರವನ್ನು, ಸೇವೆಯನ್ನು, ವೈದ್ಯಕೀಯ ಸೇವೆಯನ್ನು ಕೊಡುವಂಥ ಬೇಕಾಗಿರುವಂಥವ್ರು. ಸರ್ಕಾರ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಮಿನಿಮಮ್ ಏನಿಲ್ಲ ಅಂದರೂ ಒಂದು 50 ಲಕ್ಷ ರೂಪಾಯಿ ಸರ್ಕಾರದ ಸಾರ್ವಜನಿಕರ ತೆರಿಗೆಯನ್ನು ಒಂದು ಕ್ಯಾಲ್ಕುಲೇಷನ್ ಮಾಡಿದರೆ ಒಬ್ಬ ವೈದ್ಯ ಹೊರಗೆ ಬರಬೇಕಾದ್ರೆ
ಸರ್ಕಾರದ ಹಣನೇ ಕೋಟ್ಗಟ್ಟಲೆ ಹೋಗುತ್ತೆ. ಅಂದಮೇಲೆ ಅವ್ರನ್ನ ನೀವು ಕರ್ಕೊಂಬಂದ್ಬಿಟ್ಟು ಹಣಕಾಸಿನ ವ್ಯವಹಾರವನ್ನು ಮಾಡೋಂದ್ರೆ ಯಾವ ಹೇಗೆ, ಆಡಳಿತ ಮಾಡೋಂದ್ರೆ ಹೇಗೆ? ಒಂಥರ ವಿಚಿತ್ರವಾದ ಲಿಂಕ್ಸ್ ಇದ್ದಾವೆ ಇದಕ್ಕೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಅವ್ರು ಮಾಡಬೇಕಾಗಿರೋದು ಎಷ್ಟೋ ತಜ್ಞ ವೈದ್ಯರುಗಳನ್ನು ನಾವು ಇವತ್ತಿನ ದಿವಸ ದೊಡ್ಡ ಮಟ್ಟದ ಉನ್ನತ ಅಧಿಕಾರದಲ್ಲಿ ಕೂತ್ಕೊಂಡು ಕೂಡಿಸಿರೋದ್ರಿಂದ ಅವರು ನಿಜವಾದ ಸರ್ವಿಸನ್ನು, ಅವ್ರು ಏನು ತಜ್ಞತೆಯನ್ನು ಪಡೆದಿದ್ದಾರೋ ಅದ್ರ ಮೇಲೆ ಅವರು ಸೇವೆಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಆಗಿಬಿಟ್ಟಿದೆ ಅದು. ಈಗ COVID-19 ಸಂದರ್ಭದಲ್ಲೂ ಅದೇ ಆಗ್ತಾಯಿರೋದು. ಇವಾಗ ಅವ್ರ ಆಡಳಿತಕ್ಕೆ ಸೀಮಿತವಾಗಿರೋದ್ರಿಂದ ಅವ್ರ ಆಡಳಿತದ ಬಗ್ಗೆ ಗಮನ ವಹಿಸ್ತಾರೆ. ಮೀಟಿಂಗು ಮೀಟಿಂಗ್ ಅಂತೆ, ಅದಂತೆ, ಇದಂತೆ. ಇದಕ್ಕೆ ಅದಕ್ಕೆ ಅವರಲ್ಲಿರುವಂಥ ಒಂದು ತಜ್ಞತೆ, ಅವರಲ್ಲಿರುವಂಥ ಒಂದು ಕೆಪಾಸಿಟಿ, ಅದನ್ನು ಬಳಸಿಕೊಳ್ಬೇಕಾದ ಅವಶ್ಯಕತೆ ಇದೆ. ಒಂದೊಂದು ಜಿಲ್ಲೆಯಲ್ಲಿ ಸರಿ ಸುಮಾರು ಏನಿಲ್ಲ ಅಂದರೆ 8 ಪ್ರೋಗ್ರಾಮ್ ಆಫೀಸರ್ಸ್ ಬರ್ತಾರೆ. ಪ್ರತಿಯೊಂದು ತಾಲೂಕಿಗೂ ತಾಲೂಕು ಆರೋಗ್ಯ ಅಧಿಕಾರಿಗಳು ಬರ್ತಾರೆ. ಅದು ಬೇಕಾ? ಎಷ್ಟೋ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತಿನ ದಿವಸ ಕಾಯಂ ಕೆಲಸ ಮಾಡುವಂತಹ ವೈದ್ಯರ ಕೊರತೆ ಇದೆ. ವೈದ್ಯರೇ ಇಲ್ಲ, ವೈದ್ಯರು ಬರೋದಿಲ್ಲ ಅಂತ ಬೇರೆ ನಾವು ಕಾರಣ ಹೇಳ್ತೀವಿ. ಅಲ್ಲ ಅಲ್ಲ ಅಲ್ಲ, ಅದಲ್ಲ. ಆಡಳಿತದಿಂದ ವೈದ್ಯರನ್ನು ಮುಕ್ತರನ್ನಾಗಿ ಮಾಡಬೇಕಾಗಿದೆ. ಅವ್ರಿಗೆ ಬೇಕಾಗಿರುವಂಥ ಏನು ಸೌಲಭ್ಯಗಳನ್ನು ಕೊಡಬೇಕು ಅದನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಕೊಡೋಣ ಅದನ್ನ. ನೀವು ಆಶ್ಚರ್ಯ ಪಡ್ತೀರಿ, ಒಂದು ಜಿಲ್ಲೆ, ಆ ಹೆಸರು ಹೇಳೋದಿಲ್ಲ ನಾನು ನಿಮಗೆ, ಅದು ಬರುತ್ತೆ. ಅದು ಒಂದು ಬರೀ ಈಗ ಅದು ನಾವು ಉನ್ನತ ಮಟ್ಟದಲ್ಲಿ ಒಂದು ದೊಡ್ಡ ಎನ್ಕ್ವೈರಿಗೆ ಅದು ರೆಡಿ ಆಗಿದೆ. ಈ ಕೋವಿಡ್ ಮುಗಿದ ಮೇಲೆ ಅದು ನಾವು ಮಾಡ್ತೀವಿ ಅದನ್ನು. ಆ ವೈದ್ಯರು ಏನು ಮಾಡ್ತಾರೆ ಅಂದರೆ KTTP Act ಬಗ್ಗೆ ಅವ್ರಿಗೆ ನಾಲೆಜ್ ಇಲ್ಲ. ಅವ್ರಿಗೆ ಪಾಪ, ಅವ್ರು ಎಲ್ಲೋ ಹೋಗ್ತಾರೆ, ಬೇರೆ ಜಿಲ್ಲೆಗೆ ಹೋಗ್ತಾರೆ ತೊಗೊಂಬರೋದಕ್ಕೆ. ಏನಂತ ತೊಗೊಂಬರೋದಕ್ಕೆ? ಒಂದು ಈ ಸಿರಿಂಜು, ಸೂಜಿಗಳು, ಇತರೆ ಉಪಕರಣಗಳನ್ನು ಆಟೋಕ್ಲೈವ್ ಮಾಡೋದಕ್ಕೋಸ್ಕರ ಒಂದು ಆಟೋಕ್ಲೈವ್ ಬರುತ್ತೆ. ಒಂದು ಈ ನಾವು ಸಾಮಾನ್ಯವಾಗಿ ಅಡುಗೆ ಮಾಡೋಕ್ಕುವಾಗ ಇದನ್ನು ಮಾಡ್ತೀವಲ್ಲ, ಕುಕ್ಕರ್ ಅಂತೀವಲ್ಲ, ಆ ರೀತಿ ಇರುತ್ತೆ. ಅದು 5,500 ರೂಪಾಯಿ ಬೆಲೆ. ಅದಕ್ಕೆ ಅವ 11,000 ರೂಪಾಯಿ ಖರ್ಚು ಮಾಡಿದ್ದಾರೆ ಅದಕ್ಕೆ. ಇದು ವೈದ್ಯಾಧಿಕಾರಿ ಮಾಡಿರೋ ಕೆಲಸ, ಒಬ್ಬ ಪ್ರೋಗ್ರಾಮ್ ಆಫೀಸರ್, ಜಿಲ್ಲಾ ಮಟ್ಟದ ಒಬ್ಬ ಪ್ರೋಗ್ರಾಮ್ ಆಫೀಸರ್ ಮಾಡೋ ಕೆಲಸ ಇದು. ರಾಜ್ಯಾದ್ಯಂತ ಇದು ಭಾಷೆ ನಡೆದಿದೆ, ಬೇರೆ ಪ್ರಶ್ನೆ. ಆದರೆ ಅವರನ್ನು ಈ ಆಡಳಿತಕ್ಕೆ ತಂದು ನಿಲ್ಲಿಸಿರೋದ್ರಿಂದ ಈ ಥರ ಭ್ರಷ್ಟಾಚಾರ ಆಗ್ತಾಯಿದೆ. ಇದು ಒಂದು. ಎರಡನೇದಾಗಿ, ಈ ವೈದ್ಯರನ್ನು ವೈದ್ಯ ಸೇವೆಯನ್ನು ಸಾರ್ವಜನಿಕರಿಗೆ ಕೊಡೋದಕ್ಕೆ ಗ್ರಾಮಾಂತರಕ್ಕೆ ಕಳಿಸುವ ಅಥವಾ ಅವರ ತಜ್ಞತೆಗೆ ಅನುಗುಣವಾದ ಒಂದು ಹುದ್ದೆಯಲ್ಲಿ ಇಟ್ಟು ಆ ತಜ್ಞತೆಗೆ ತಕ್ಕಂಥ ಸರ್ವಿಸನ್ನು ಕೊಡೋದು ಕಳಿಸ್ಬೇಕು. ಆಗ ಈಗೇನು ನಾವು ಎದುರು ಸಮಸ್ಯೆ ಇದೆ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ನಿಜಕ್ಕೂ ವೈದ್ಯ ಸಮಸ್ಯೆ ಸರಿ ಸುಮಾರು ನನ್ನ ಪ್ರಕಾರ 70-80% ರೆಡ್ಯೂಸ್ ಮಾಡ್ಬೋದು ಅದನ್ನು. ಈಗ BHEO ಅಂದರೆ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ, ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣಾಧಿಕಾರಿ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ, ಹೀಗೆ ಕೆಲವು ನಾನ್ ಮೆಡಿಕಲ್ ಹುದ್ದೆಗಳಲ್ಲಿ ಡಿಗ್ರಿ ಮಾಡಿರೋಂಥವ್ರು, ಒಂದು ದೊಡ್ಡ ದೊಡ್ಡ ಡಾಕ್ಟ್ರೇಟ್ ಮಾಡಿದವ್ರು ಇದ್ದಾರೆ ಈ ಹುದ್ದೆಯಲ್ಲಿ ಇದ್ಕೊಂಡು. ಅವ್ರನ್ನ ಆಡಳಿತಕ್ಕೆ ಕೊಡೋದು, ಆಡಳಿತ ಅವ್ರು ಮಾಡ ಅಲ್ರಿ. ಒಬ್ಬ ಗ್ರಾಮ ಪಂಚಾಯತಿಗೆ ಒಬ್ಬ ಡಿಗ್ರಿ ಆದವ್ರಿಗೆ ನೀವು ಕೋಟ್ ಕಟ್ಟಲೆ ದುಡ್ಡು ಕೊಟ್ಬಿಟ್ಟು ಖರ್ಚು ಮಾಡೋಕೆ ಕಸ್ತೀರಿ ಅಂತಂದರೆ, ನಾನ್ ಮೆಡಿಕಲ್ನಲ್ಲೇ ಇರುವಂತಹ ಒಬ್ಬ ಸರ್ವಿಸ್ ಹ್ಯಾಂಡ್, ಎಕ್ಸ್ಪೀರಿಯನ್ಸ್ ಹ್ಯಾಂಡ್, ಸ್ಕಿಲ್ಡ್ ಹ್ಯಾಂಡ್ಸನ್ನು ಏಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಡೋಕ್ಕಾಗೋದಿಲ್ಲ? ಯಾಕೆ ಅವ್ರನ್ನ ನೇಮಕ ಮಾಡಬಾರ್ದು? ಆಗ ಆಡಳಿತನೂ ನಡೆಯುತ್ತೆ, ಅವರಿಗೆ ಕೆಲಸದ ಜವಾಬ್ದಾರಿ ಇರುತ್ತೆ, ಜೊತೆಗೆ ಸಾಂಕ್ರಾಮಿಕ ರೋಗಗಳು ಅಂದರೆ ಈ ಥರ ಬಂದಾಗ ಪ್ಯಾಂಡಮಿಕ್ ಆದಾಗಲೂ ಕೂಡ ಅವರ ಸರ್ವಿಸನ್ನು ಪಕ್ಕ ಬಳಸೋಳಕ್ಕೆ ಸಾಧ್ಯ ಇದೆ. ಬಾಳಿಸ್ಬೇಕು, ಆದರೆ ಮಾಡಬೇಕು ಅದನ್ನು. ಅದನ್ನು ಬಿಟ್ಕೊಂಡ್ಬಿಟ್ಟು ಈ ವೈದ್ಯರ ಕೊರತೆ ಇದೆ ಅಂತ ಹೇಳ್ಕೊತಾ ಕೂತ್ರೆ ಆಗೋದಿಲ್ಲ. ಇದು ನಾನು ಹೇಳಕ್ಕೊಟ್ಟಿದ್ದು ಇನ್ನೊಂದು ವಿಷಯ, ಅದೇ ಸರ್ಟಿಫಿಕೇಟ ಅಥವಾ ಸಂಸ್ಕಾರನ. ನಿಜವಾದ ಸರ್ಟಿಫಿಕೇಟ್ ಯಾವುದು? ಅನುಭವ, ಜ್ಞಾನ, ಅದನ್ನು ಚಾಲ್ತಿಯಲ್ಲಿ ತರುವಂಥ ಒಂದು ಕುಶಲತೆ, ಇದು ನಿಜವಾದ ಸರ್ಟಿಫಿಕೇಟ್. ಬರೀ ಓದು ಒಂದು ಸರ್ಟಿಫಿಕೇಟ್ ಅಲ್ಲ, ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ಬುದ್ಧಿ ಮುಕ್ಕಾಲು ಇರುವಂಥವ್ರು ಇಲ್ಲಿ ಭಾಳ ಜನ ಇದ್ದಾರೆ ಆರೋಗ್ಯ ಇಲಾಖೆಯಲ್ಲಿ.
ಬುದ್ಧಿ ಒಕ್ಕಾಲಿರುವ ಮುಕ್ಕಾಲಿರುವಂಥವ್ರು. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲಿರಬೇಕು, ಆಗಲೇ ನಾವು ಗೆಲ್ಲೋಕ್ಕೆ ಸಾಧ್ಯ. ಇದನ್ನು ಇಲ್ಲದೆ ಹೋದರೆ ಇದು ಏನಾಗುತ್ತೆ ಅಂತಂದರೆ, ಈ ಕಡೆ ಅತ್ತಾಗೋ ಆಗೋದಿಲ್ಲ, ಇದು ಇತ್ತಾಗೋ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಡುತ್ತೆ. ಸರ್ವಿಸ್ ಕೊಡೋರನ್ನ ಸರ್ವಿಸ್ ಕೊಡೋಕೆ ಹಚ್ಚಿ. ಸರ್ವಿಸ್ ಜೊತೆಗೆ ನಾನ್ ಮೆಡಿಕಲ್ ಅಂದರೆ, ಈ ಉದಾಹರಣೆಗೆ ನಾನ್ ಮೆಡಿಕಲ್ ಕ್ಷೇತ್ರದಲ್ಲಿರುವಂಥವ್ರು ಏನಿದಾರಲ್ಲ, ತುಂಬ ಸ್ಟ್ಯಾಂಡರ್ಡ್ ಆಗಿ ಓದ್ಕೊಂಡಿರುವಂಥವ್ರು, ಜ್ಞಾನ ಇರುವಂಥವ್ರು, ಅನುಭವ ಇರುವಂಥವ್ರು, ಜ್ಞಾನ ಇರುವಂಥವ್ರು, ಅನುಭೂತಿ ಇರುವಂಥವ್ರು, ಸಾರ್ವಜನಿಕ ಸಂಪರ್ಕ ಇರುವಂಥವ್ರು, ನಿರಂತರ ಸಾರ್ವಜನಿಕರ ಸಂಪರ್ಕದಲ್ಲಿ ಕೆಲಸ ಮಾಡುವಂಥವ್ರು, ಅವ್ರಿಗೆ ಆಡಳಿತ ಕೊಡಿ. ಆಗ ಆಟೋಮೆಟಿಕಲಿ ನನ್ನ ಪ್ರಕಾರ, ನನ್ನ ಯೋಜನೆ ಪ್ರಕಾರ 60-70 ಆಗಿ ನೀವು 80 ತನಕ 80% ಆಫ್ ದ ಮೆಡಿಕಲ್ ಸರ್ವೆಂಟ್ಸ್ ಸೇವಕರತೆ ಕರಿಬೇಕು ಆಡಳಿತ. ಈ ಸಮಯ ನಂದು ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ಏನಂದರೆ ಅಧಿಕಾರಿಗಳಂತ ಯಾಕೆ ಕರಿಬೇಕು? ಏನು ಬ್ರಿಟಿಷರು ನಾವೇನಾದರೂ ಅಲ್ವಲ್ಲ? ಭಾರತ ದೇಶದ ನಮ್ಮ ಮಹಾ ಪ್ರಧಾನಮಂತ್ರಿಗಳು ಹೇಳ್ತಾರೆ, ನಾನು ಸೇವಕ, ಪ್ರಧಾನ ಸೇವಕ ನಾನು ಅಂತ ಹೇಳ್ತಾರೆ ಅವರು. ಅಂದಾಗ ನಾವು ಸರ್ಕಾರಿ ನಾವು ಅಧಿಕಾರಿಗಳನ್ನು ಅಧಿಕಾರಿ ಸಾಹೇಬ ಯಾವ ಸಿಮಿ ಸಾಹೇಬ ಯಾವ ಸಿಮಿ ಅಧಿಕಾರಿಗಳು ಅಂತ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾರೋ ಕಾನೂನು ಪ್ರಕಾರ ಕೆಲಸನೇ ಮಾಡ್ತಾ ಇಲ್ಲ, ಬಂದಿರೋ ಸಮಸ್ಯೆ ಅದು. ಕಾನೂನು ರೀತಿ ಸರ್ವಿಸ್ ಕೊಟ್ಬಿಟ್ರೆ ನಮ್ಮ ಭಾರತದ ಬಡತನ ಚಕ್ಕ ಚಕ್ 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 ಅಂತ ಕಿತ್ತೊಗಿಬೋದು ಬಿಡ್ಬೋದು. ಅದನ್ನು ನಿಜ ಹೇಳ್ತಾ ಇದ್ದೀನಿ, ನೀವು ಚಕ್ಕ 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 ಕಿತ್ತೊಗಿಬೋದು ಬಡತನವನ್ನು, ಭ್ರಷ್ಟಾಚಾರವನ್ನು ಕಡಿದು ಹಾಕ್ಬೋದು. ಅಂಥವ್ರು ಇಲ್ಲಿ ಬಳಕೆ ಆಗ್ತಾ ಇಲ್ಲ. ನನ್ನ ಈ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪ್ರಕಾರ ಒಬ್ಬ ಅತ್ಯುತ್ತಮವಾದ ಆಡಳಿತಾಧಿಕಾರಿ ಇದ್ದಾರೆ ಅಂತ ಅಂದರೆ ಅದು ರೋಹಿಣಿ ಸಿಂಧೂರಿ ಮೇಡಮ್ ಅವರು. ಅಲ್ಲ, ಅವ್ರು ನಿಜ, ಅವ್ರಿಗೆ ಯಾರು ಪರಿಚಯ ಇಲ್ಲ, ಇದು ಬೇರೆ ಪ್ರಶ್ನೆ. ಮಾಧ್ಯಮಗಳಲ್ಲಿ ನೋಡಿರೋ ಪ್ರಕಾರ, ಅವರನ್ನು ನಾನು ನಿರಂತರವಾಗಿ ಅವ್ರ ಬಗ್ಗೆ ಅಧ್ಯಯನ ಮಾಡಿದ ಪ್ರಕಾರ, ಸೂಪರ್ 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 ಹೀರೋಯಿನ್ ಹೀರೋ ಅವ್ರು. ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ದೊಡ್ಡ ಹೀರೋ ಅವ್ರು ನನ್ನ ಪ್ರಕಾರ. ಅವರು ಒಂದು ಕಡೆಗೆ IPSನಲ್ಲಿ ಬಂದಾಗ ರೂಪಾ ಮೇಡಮ್ ಅವರು, ಡಿ ರೂಪಾ ಅವರು ಏನು ಚಾಲೆಂಜೇಬಲ್ ಆಗಿ ತಗೋತಾರೆ ಈ ಥರ. ಅಂಥವ್ರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಬೇಕು ಆಡಳಿತಾತ್ಮಕವಾಗಿ, ಆವಾಗ ಒಂದು ಏನೋ ಒಂದು ಬದಲಾವಣೆ ಆಗುತ್ತೆ ಖಂಡಿತ ಆಗುತ್ತೆ. ಆಗಬೇಕು, ಆಗ್ತಾ ಇಲ್ಲ. ಅದು ನಮ್ಮ ದುರ್ದೈವ ಅನ್ನಬೇಕೋ ಅಥವಾ ಏನು ಅನ್ನಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಹೇಳಿದ್ನಲ್ಲ, ಆಟ ಆಡಿಸೋದು ಸಾರ್ವಜನಿಕರನ್ನ, ಅವ್ರನ್ನ ನೋವು ಕೊಡೋದು, ಅವ್ರಿಗೆ ಕಿತ್ತು ತಿನ್ನುವಂಥದ್ದು, ಇದು ಯಾವ ಸಿಮೆ ವ್ಯವಸ್ಥೆನೂ ಅರ್ಥ ಆಗ್ತಾ ಇಲ್ಲ. ಬದಲಾಗಬೇಕು, ಖಂಡಿತ ಬದಲಾಗಬೇಕು. ನಮ್ಮ ಭಾರತ ಬ್ರಿಟಿಷರಿನ ಸ್ವಾತಂತ್ರ್ಯ ತಗೊಂಡ ಮೇಲೆ, ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ತಗೊಂಡ ಮೇಲೆ, ಕಿತ್ಕೊಂಡ ಮೇಲೆ ಆಯ್ತಲ್ಲ. ಹಾಂ, ಸೊ ಹಾಗಾಗಿ ನಮ್ಮ ಭಾರತ ದೇಶದ ಸ್ವತಂತ್ರ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಇವತ್ತಿನ ದಿವಸ ನಾವು ಕೋಟ್ಯಾಧೀಶರಾಗಬೇಕಾಗಿತ್ತು. ಪ್ರತಿಯೊಬ್ಬ ರೈತರಿಂದ ಹಿಡಿದು ಪ್ರತಿಯೊಬ್ಬ ಕೂಲಿ ಕಾರ್ಮಿಕನೂ ಕೂಡ ಕೋಟ್ಯಾಧೀಶನಾಗಬೇಕಾಗಿತ್ತು. ನಮ್ಮಲ್ಲಿ ಆ ಬದ್ಧತೆನೇ ಇಲ್ಲ. ಬಂದಿರೋ ಸಮಸ್ಯೆ ಏನಂದರೆ, ನಾವು ಬಡವರನ್ನು ಕಿತ್ಕೊಂಡು ಬದುಕ್ತಾ ಇದ್ದೀವಿ, ಖಂಡಿತ ಬಡವರನ್ನು ಕಿತ್ಕೊಂಡು, ಬಡವರನ್ನು ಹೊಡೆದು ಹಾಕೇ ತಿಂತ ಇರೋದು. ಸರ್ಕಾರದ ಎಲ್ಲ ಯೋಜನೆಗಳನ್ನು ಯಥಾವತ್ತಾಗಿ ಪ್ರಾಮಾಣಿಕವಾಗಿ ನಾವು ಜಾರಿಗೆ ತಂದಿದ್ದೇ ಆಗಿದ್ದರೆ ಭಾರತ ಇಷ್ಟೊತ್ತಿಗೆ ದೊಡ್ಡ ಮಟ್ಟದಲ್ಲಿ ಪ್ರಕಾಶಿಸ್ತಾ ಇತ್ತು, ವಿಶ್ವಕ್ಕೆ ಮಾದರಿ ಆಗ್ತಾ ಇತ್ತು. ನಮ್ಮಲ್ಲಿರುವಂಥ ಭ್ರಷ್ಟಾಚಾರ ಮತ್ತು ಈ ಹೇಳಿದ್ನಲ್ಲ ಸರ್ಟಿಫಿಕೇಟ್ ಓರಿಯೆಂಟೆಡ್ ಪರ್ಸನ್ಸ್, ಅವರು ಏನಂತಾರಲ್ಲ, ಓದಿ ಓದಿ ಕೆಟ್ಟ ಕೂಚು ಬಟ್ಟನಂಗೆ ಅಂಥವ್ರು ತಂದುಬಿಟ್ಟು ಅಂಥವ್ರು ಬಂದು ಕೂತ್ಕೊಂಡಿರೋದ್ರಿಂದ ಈ ಪರಿಸ್ಥಿತಿ ಶುರುವಾಗಿದೆ. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಪಾಲಿಟಿಕ್ಸ್, ದಟ್ಸ್ ಪಾಲಿಟಿಕ್ಸ್ ಇಸ್ ಅದು ಇರೋದೇ, ಅದು ಏನು ಮಾಡೋಕ್ಕಾಗಲ್ಲ. ಅದನ್ನು ಬದಲು ಮಾಡಬೇಕಂದ್ರೆ ನಮ್ಮ ಜನ ಬದಲಾಗಬೇಕು. ನಮ್ಮ ಜನ ಬದಲಾಗಬೇಕಂದ್ರೆ ಇವರು ಆರ್ಥಿಕವಾಗಿ ಸಬಲರಾಗಬೇಕು. ಇವರು ಆರ್ಥಿಕವಾಗಿ ಸಬಲರಾಗೋದಿಲ್ಲ, ಯಾಕಂದರೆ ಅವರ ಸಬಲರ ನಮ್ಮ ಕಾಮನ್ ಪೀಪಲ್ಸ್ ಅವ್ರು ಯಾರು ಶ್ರೀಮಂತ ಧನ ಆರ್ಥಿಕವಾಗಿ ಒಂದು ಸಮರ್ಥರನ್ನು ಆಗೋದಕ್ಕೆ ಇವ್ರು ಬಿಡೋಲ್ಲ ಇವರು ರಾಜಕೀಯ ಜನ, ಯಾಕಂದರೆ ಅವ್ರು ಆಡಳಿತ ಮಾಡೋಕ್ಕಾಗಲ್ಲ ಅಥವಾ ಅವರು ರಾಜಕೀಯ ಮಾಡೋಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಅದು ನಮಗೆ ರಾಜಕೀಯ ಬೇಡ ಬಿಡಿ, ಯಾಕಂದರೆ ಈ ನಮಗೆ ನಿಜವಾದ ಜ್ಞಾನ ಬೇಕಾಗಿದೆ.
ಎಲ್ಲಿವರೆಗೂ ನಮಗೆ ನಿಜವಾದ ಜ್ಞಾನ ಸಿಕ್ಕೋದಿಲ್ವೋ, ಎಲ್ಲಿವರೆಗೂ ನಮ್ಮಲ್ಲಿರುವಂಥ ಆರ್ಥಿಕ ಬಡತನ ಅಲ್ಲ, ಜ್ಞಾನದ ಬಡತನ, ಸಂಸ್ಕಾರದ ಬಡತನ, ಸಂಸ್ಕೃತಿಯ ಬಡತನ, ಎಲ್ಲಿವರೆಗೂ ನಮಗೆ ಅದು ಸೋಸಿ ಫಿಲ್ಟರ್ಡ್ ಸ್ಕಿಲ್, ಫಿಲ್ಟರ್ಡ್ ಸ್ಕಿಲ್ ಆಫ್ ಕಲ್ಚರ್. ಇದು ಮಾನಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಆದಾಗ ಅದು ಬೌದ್ಧಿಕವಾಗಿ ತನ್ನಷ್ಟು ತಾನೇ ಅದು ರನ್ ಆಗುತ್ತೆ, ಆವಾಗಲೇ ತಜ್ಞತೆ ಬರೋದು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಸರ್ಟಿಫಿಕೇಟ್ ಓರಿಯೆಂಟೆಡ್ ಅಡ್ಮಿನಿಸ್ಟ್ರೇಷನ್ ಈಸ್ ಫೇಲ್ಯೂರ್ ಇನ್ ಆಲ್ ಡಿವಿಷನ್ಸ್, ಎಲ್ಲ ಮಟ್ಟದಲ್ಲೂ ಫೇಲ್ ಆಗುತ್ತೆ. ಸೊ ಹಾಗಾಗಿ ಕಾನೂನಿನ ಕಣ್ಣುಗಾವಲಿನ ಅಡಿಯಲ್ಲಿ ಅದು ನಡೀಬೇಕು, ಅದಾಗಬೇಕು. ಹಾಗಾಗಲಿ ನಮ್ಮ ಭಾರತದ ಭವಿಷ್ಯ ದೊಡ್ಡ ಮಟ್ಟದಲ್ಲಿ ಪ್ರಜ್ವಲಿಸಬೇಕು. ಸ್ಮೈಲಿಂಗ್ ಇಂಡಿಯಾ, ದಿಸ್ ಈಸ್ ಮೈ ಕಾನ್ಸೆಪ್ಟ್. ನನ್ನ ದೇಶ ಸದಾ ನಗನಗುತ್ತಾ ಇರಬೇಕು, ಪ್ರಕಾಶಿಸ್ತಾ ಇರೋದು ಬೇಡ, ನಗನಗುತ್ತಾ ಇರಬೇಕು ಅಷ್ಟೇ. ಆವಾಗ ನೋಡಿ ಅದ್ರ ಧೈರ್ಯ, ಆತ್ಮವಿಶ್ವಾಸ, ಒಂದು ನಂಬಿಕೆ ತನ್ನಷ್ಟು ತಾನೇ ಅದು ಹಂಗೆ ಪುಟ್ಟಿದ್ದು ಹೇಳುತ್ತೆ ಬ್ಲಡ್ನಲ್ಲಿ. ಸೊ ಹಾಗಾಗಬೇಕು ನನ್ನ ಭಾರತ ಅನ್ನೋದಾದರೆ, ನನ್ನ ಭಾರತ ಸ್ಮೈಲಿಂಗ್ ಇಂಡಿಯಾ ಆಗಬೇಕು, ಸ್ಮೈಲಿಂಗ್ ಇಂಡಿಯಾ ಆಗಬೇಕು. ಎಂಥದ್ದನ್ನು ನಾವು ಗೆಲ್ಲೋಕ್ಕೆ ಸಾಧ್ಯ, ಅದನ್ನು ಒನ್ ಆಫ್ ದ ಕಾನ್ಸೆಪ್ಟ್, ಒಂದು ಪರಿಕಲ್ಪನೆ ಬೇಕು. ಒಂದು ಎಲ್ಲೋ ಒಂದು ನಾನು ನೌಕರಿ ಮಾಡ್ಕೊಂಡು ಹಾಗೆ ಇದ್ಬಿಡ್ತೀನಿ, ಅಯ್ಯೋ ನಾನು ನೌಕರಿಗೋಸ್ಕರ ವಿದ್ಯಾವಂತರು ಬಡದಾಡ್ತಾ ಇದ್ದಾರೆ. ವಿದ್ಯಾವಂತರು ಬುದ್ಧಿಜೀವಿಗಳಲ್ಲ, ಅವರು ವಿದ್ಯಾವಂತರು ಅಷ್ಟೇ. ಬುದ್ಧಿಜೀವಿಗಳಂತಂದ್ರೆ ಯಾರು ಗೊತ್ತಾ, ಅವರು ರಾಜಕೀಯ ವ್ಯಕ್ತಿಗಳು, ನಿಜವಾದ ಬುದ್ಧಿಜೀವಿಗಳಂದ್ರೆ ಅವರು. ಯಾಕಂದರೆ ಅವರು ತಮ್ಮ ಬುದ್ಧಿಯನ್ನು ಬಳಸಿ, ಅವರು ತಮ್ಮ ತಾಕತ್ತನ್ನು ಬಳಸ್ಕೊಂಡು ತಮಗೇನು ಬೇಕೋ ಅದನ್ನು ಸಾಧಿಸ್ತಾರೆ. ವಿದ್ಯಾವಂತರು ಸಾಧಿಸೋದೇನು, ಸರ್ಟಿಫಿಕೇಟು, ನೌಕರಿ ಇಷ್ಟೇ. ನಮಗೆ ಸರ್ಟಿಫಿಕೇಟ್ ಓರಿಯೆಂಟೆಡ್ ಎಜುಕೇಷನ್ ಈಸ್ ನಾಟ್ ವರ್ಕ್ಡ್, ಅದು ವರ್ಕ್ ಆಗಲ್ಲ. ಅದು ಪ್ರಮಾಣಪತ್ರವನ್ನು ಪಡೆದ ಮಾತ್ರಕ್ಕೆ ಆತ ಜ್ಞಾನಿ ಅಲ್ಲ, ಪ್ರಮಾಣಪತ್ರವನ್ನು ಪಡೆದ ಮಾತ್ರಕ್ಕೆ ಆತ ತಜ್ಞನಾಗೋದಿಲ್ಲ. ಆತನ ಸ್ಕಿಲ್ ಓರಿಯೆಂಟೆಡ್ ವರ್ಕ್ ಪ್ಯಾಟರ್ನ್ ಅಂತ ಏನು ಬಂತೀವಿ ನಾವು, ಅದು ಯಥಾವತ ಜಾರಿ ಬರಬೇಕು. ಬಹುಶಃ ಇದು ಬರಬೇಕಂದ್ರೆ ಬಹುಶಃ ಕಷ್ಟ ಅನಿಸುತ್ತೆ ನನ್ನ ಪ್ರಕಾರ. ಈಗಿನ ವ್ಯವಸ್ಥೆಯಲ್ಲಿ ನಮ್ಮ ಥರಲ್ಲ ಬರೀ ನಮ್ಮದೆಲ್ಲ ಏನಾಗುತ್ತೆ ಅಂತಂದರೆ, ಈ ಕಾಡಿನಲ್ಲಿ ಒಂಟಿ ಕೂಗುವಂಥ ರಾಗ ಆಗುತ್ತೆ. ಯಾಕಂದ್ರೆ ಜನನ ನಮ್ಮನ್ನು ಬೆಂಬಲಿಸೋದಿಲ್ಲ. ದೊಡ್ಡ ಅಯ್ಯೋ ನೀವು ಮಾಜಿ ಬಂಡಾಯ ಸಾಹಿತಿಗಳು ಅಂತ ಇದಾರೋ, ಅಯ್ಯೋ ಶಿವನ್ ನೋಡಿರಿ, ಈಗ ಈ ಒಂದೂವರೆ ವರ್ಷದಲ್ಲಿ ಏನು ಕೋವಿಡ್ ಬಂದ್ಮೇಲೆ ಒಬ್ಬರದ್ದು ಸುದ್ದಿ ಇಲ್ಲ ರೀ. ಅವ್ರು ಎಲ್ಲೂ ಎಲ್ಲೆಲ್ಲಿ ಪ್ರಶಸ್ತಿ ತೊಗೊಳೋದಕ್ಕೆ ಏನೇನು ಡ್ರಾಮಾ ಹೊಡೆಯಕತ್ತಾರೋ, ಎಲ್ಲಿ ಟ್ರೈನಿಂಗ್ ತಗೊಳಕತ್ತಾರೋ, ಕತ್ತಲು ರಾತ್ರಿ ಅವ್ರಿಗೆಲ್ಲ ಅವ್ರು ಇಂಥ ಸಂದರ್ಭದಲ್ಲಿ ಬರೋಲ್ಲ ಅವರು. ಬರೋದೇ ಇಲ್ಲ ಇವ್ರು, ನಾನು ಮಹಾನ್ ಬುದ್ಧಿಜೀವಿ ಅಂತಾರೆ, ಸರ್ಕಾರ ಮಟ್ಟದಲ್ಲಿ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತಾರೆ, ಬೀದಿ ನಾಟಕ ಮಾಡ್ತಾರೆ. ಅವ್ರು ಪ್ರಶಸ್ತಿ ತಗೊಳೋದಕ್ಕೆ ವೇದಿಕೆ ತಗೊಳೋದಕ್ಕೆ ಅಷ್ಟೇ. ಹ್ಯೂಮ್ಯಾನಿಟಿ ಗ್ರೌಂಡ್ನಲ್ಲಿ ನಮಗೆ ಕೆಲಸ ಮಾಡೋರು ಬೇಕು. ಅವನು ಯಾವನಾರು ಸಾಹಿತ್ಯನಾರ ಆಗೋದಕ್ಕೆ ಇನ್ನೊಬ್ಬನ ಯಾವನಾರು ಆಗೋದಕ್ಕೆ. ಸಾಹಿತ್ಯ ಅಂದ್ರೆ ಏನು? ಸಮಾಜದ ಹಿತವನ್ನು ಬಯಸೋ ನಿಜವಾದ ಸಾಹಿತ್ಯ. ಡ್ರಾಮಾ ಮಾಡಿಕೊಂಡು ಸುಮ್ಮನೆ ಏನೋ ಟೊಳ್ಳೋ ಪಳ್ಳೋ ಮಾತಾಡಿಕೊಂಡು, ಏನೋ ನಾನು ಹಂಗೆ ಮಾಡಿದ್ದೀನಿ, ನಾನು ಹಿಂಗೆ ಮಾಡಿದ್ದೀನಿ ಅಂತೇಳಿ ಗುಂಪುಗಾರಿಕೆ ಮಾಡ್ಕೊಂಡು ಒಂದು ಗುಂಪು ಕಟ್ಕೊಂಡು ರಾಜ್ಯ ಮಟ್ಟದಲ್ಲಿ ಇದ್ದುಕೊಂಡು ಎಲ್ಲೆಲ್ಲಿ ಸರ್ಕಾರದ ಸೌಲಭ್ಯಗಳು ಸಿಗುತ್ತೋ ಅವ್ನು ಹೊಡ್ಕೊಂಡು ಆರಾಮಾಗಿ ಮನೆಗೆ ಇದ್ಬಿಡೋದು, ಇದೆಲ್ಲ ನಿಜವಾದ ಸಾಹಿತ್ಯದ ಕೆಲಸ ಅಂದರೆ ಇದೆಲ್ಲ. ಇದು ಸಾರ್ವಜನಿಕರಿಗೆ ಸಮಸ್ಯೆಗಳು ಎದುರಾದಾಗ, ಸಂಕಟಗಳು ಎದುರಾದಾಗ ಅವರ ಜೊತೆ ಬೆರೆತು ಅದನ್ನು ಸಮಸ್ಯೆ ಬಗೆಹರಿಸೋದಕ್ಕೆ ಏನು ಬೇಕೋ ಆ ಒಂದು ಪ್ರತಿತಂತ್ರವನ್ನು ಹೆಣದು ಸಾರ್ವಜನಿಕರಿಗೆ ಅದನ್ನು ಮುಟ್ಟಿಸೋದಕ್ಕೆ ಅಥವಾ ಇನ್ನಿತರೆ ಅವರ ಸಾಮಾನ್ಯ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೂ ಅದನ್ನು ನಾವು ಪ್ರಯತ್ನ ಮಾಡಬೇಕು. ಆವಾಗ ಅವನು ಸಾಹಿತ್ಯ ನಿಷ್ಕೊಳ್ಳೋಕೆ ಸಾಧ್ಯ. ಇಲ್ಲಿ ಹೋದರೆ ಅವನು ಸಾಹಿತ್ಯನೂ ಆಗೋದಿಲ್ಲ, ಕವಿನೂ ಆಗೋದಿಲ್ಲ. ನೀವು ಏನದು ನೋಡು, ಆಕಾಶದಲ್ಲಿ ಚಂದ್ರ ಕೆಳಗೆ ನೋಡು ಲೈಟಿನ ಬಿಂಬ ಅಂದರೆ ಆಗಲ್ಲ, ಅದು ಅದು ಕವಿನೇ ಆಗಲ್ಲ, ಅದು ನಿಜವಾದ ಕವನ ಅದೂ ಅಲ್ಲ. ಇವತ್ತಿಗೆ ಏನಾಗ್ತಾ ಇದೆ ಅಂದರೆ, ಯಾವುದೋ ಒಂದು ಸಿನಿಮಾ ಹಾಡಿಗೆ ಇನ್ನೊಬ್ಬರು ಯಾವುದೋ ಡಬ್ಬಿಂಗ್ ಹಾಡನ್ನು ಬರೆಯುವಂಥದ್ದು, ಇದು ಸಾಹಿತ್ಯ, ಇದು ಸಾಹಿತ್ಯವೂ ಅಲ್ಲ, ಇದೊಂಥರ ಕೃತಕತೆ ಆಗುತ್ತೆ. ಸೊ ಹಾಗಾಗಿ ನಾವು ಕೃತಕತೆಯಿಂದ ಮಾನವೀಯ ನೆಲೆಗಟ್ಟಿನ ಸಂಸ್ಕಾರದ ಎಜುಕೇಷನ್ ಕೊಡಿಸ್ಬೇಕು. ಶಿಕ್ಷಣ ಅಂದರೆ ಅದು, ಸಂಸ್ಕಾರ ಅನ್ನೋದು ಶಿಕ್ಷಣ ಆಗಬೇಕು.
ಅಂಥ ಒಂದು ಗುರುಕುಲದ ಪದ್ಧತಿ ಬರಬೇಕು. ಇವತ್ತಿನ ಎಷ್ಟೋ ಜನ ಮಿನಿಸ್ಟ್ರಿಗೆ ಆ ಗುರುಕುಲದ ಬಗ್ಗೆ ಏನೂ ಗೊತ್ತೇ ಇಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ಇವರೆಲ್ಲ ಬೇಡ ಬಿಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿದ ಹೋದ್ರೆ ಬೇರೆ ಆಗುತ್ತೆ. ಬಟ್ ತಾಯಿ ತಂದೆಗಳಾದಂಥವ್ರು ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಮನೆಯಿಂದ ಕಲಿಸ್ಬೇಕು. ಅದನ್ನು ಕಲಿಸೋದಕ್ಕೆ ತಾಯಿಯೇ, ಅದಕ್ಕೆ ನಾವು ತಾಯಿಯೇ ಮೊದಲ ದೇವರು ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾನು ಭಾರತ ಮಾತೆಗೆ ಸ್ಮೈಲಿಂಗ್ ಇಂಡಿಯಾ ಅಂತ ಹೇಳ್ತಾ ಇರೋದು. ಒಬ್ಬ ಮನೆಯ ತಾಯಿಯೂ ಅಷ್ಟೇ, ನನ್ನ ಭಾರತ ಮಾತೆಯೂ ಅಷ್ಟೇ. ಆ ತಾಯಿ, ಈ ತಾಯಿ ನಗ್ತಾ ಇದ್ದರೆ ಆ ತಾಯಿ ನಗ್ತಾ ಯಾವಾಗಲೂ ನಗ್ತಾ ಇರ್ತಾಳೆ. ಸೊ ಹಾಗಾಗಿ ಸ್ಮೈಲಿಂಗ್ ಇಂಡಿಯಾ, ಎಸ್, ನಾವು ಗಟ್ಟಿಬದ್ಧರಾಗಬೇಕಾಗಿದೆ. ಇವತ್ತಿನ ಈ COVID-19 ಸಂದರ್ಭದಲ್ಲಿ ನಾವು ನಗನಗುತ್ತಾ ನಂಬಿಕೆಯಿಂದ, ಆತ್ಮವಿಶ್ವಾಸದಿಂದ, ಛಲಗಾರಿಕೆಯಿಂದ ಈ ಒಂದು ಸಂಕಟವನ್ನು ಎದುರಿಸಿ ಅನುಸರಿಸಬೇಕಾದಂಥ 3 ಅಂಶಗಳನ್ನು, ಒಂದನೆಯದು ಮಾಸ್ಕ್ ಧರಿಸೋದು, ಎರಡನೆಯದು ಅಂತರ ಪಾಲನೆ ಮಾಡೋದು, ಮೂರನೇದು ಸ್ವಚ್ಛತೆಯಿಂದ ಇಟ್ಟುಕೊಳ್ಳುವಂಥದ್ದು ಕೈಯನ್ನು. ಹಾಗಂದರೆ ಆಗಾಗ ಸೋಪ್ ತೊಳೆಯೋದು, ಸ್ಯಾನಿಟೈಸರ್ ಬಳಸೋದು, ಈ ಥರ ವೈಯಕ್ತಿಕ ಸ್ವಚ್ಛತೆ. ನನ್ನ ಪ್ರಕಾರ ಮಾಸ್ಕ್ ಧಾರಣೆ, ಅಂತರ ಪಾಲನೆ, ವೈಯಕ್ತಿಕ ಸ್ವಚ್ಛತೆ, ಇದರಿಂದ ಮಾತ್ರ ನಾವು ಕೋವಿಡನ್ನು ಗೆಲ್ಲ